ಸಿಎಂ ಆಪ್ತರ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸಿಎಂ ಆಪ್ತ ರಾಕೇಶ್ ಪಾಪಣ್ಣ ಮನೆ ಮೇಲೆ ಇಡಿ ರೇಟ್ ಬೈ ಎಲೆಕ್ಷನ್ ಮಧ್ಯೆ ಸಿಎಂ ಗೂ ಹಾಗಿದ್ರೆ ಇಡಿ ಶಾಕ್ ಕೊಡುತ್ತಾ. ನಿನ್ನೆ ತಡರಾತ್ರಿವರೆಗೂ ಕೂಡ ಶೋಧ ಕಾರ್ಯ ನಡೆದಿದೆ. ರಾಕೇಶ್ ನಿವಾಸದಲ್ಲಿ ಇವತ್ತೂ ಶೋಧ ಮುಂದುವರಿಯೋ ಸಾಧ್ಯತೆ ಇದೆ. ಜೊತೆಗೆ ಮೈಸೂರಿನ ಹಲವು ಕಡೆ ಇವತ್ತು ಇಡಿ ದಾಳಿಯಾಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕಳೆದ ವಾರವಷ್ಟೇ ಮೂಡ ಕಚೇರಿಗೆ ಇಡಿ ದಾಳಿ ನಡೆಸಿತ್ತು. ಹಲವು ಅಧಿಕಾರಿಗಳನ್ನು ಕರೆದು ವಿಚಾರಣೆ ನಡೆಸಿತ್ತು. ಈಗ ಸಿಎಂ ಆಪ್ತರ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬೈ ಎಲೆಕ್ಷನ್ ಮಧ್ಯೆ ಹಾಗಿದ್ರೆ ಸಿಎಂ ಗೂ ಇಡಿ ಶಾಕ್ ಕೊಡುತ್ತಾ. ಯಾಕಂದ್ರೆ ಸಿಎಂ ಆಪ್ತ ರಾಕೇಶ್ ಪಾಪಣ್ಣ ಮನೆ ಮೇಲೆ ಇಡಿ ರೇಡ್ ಆಗಿದೆ. ರಾಕೇಶ್ ನಿವಾಸದಲ್ಲಿ ನಿನ್ನೆ ತಡರಾತ್ರಿವರೆಗೂ ಶೋಧ ಕಾರ್ಯ ನಡೆಯಿತು. ಇವತ್ತು ಕೂಡ ಶೋಧ ನಡೆಯುವ ಸಾಧ್ಯತೆ ಇದೆ. ಜೊತೆಗೆ ರಾಕೇಶ್ ಪಾಪಣ್ಣ ಅಷ್ಟೇ ಅಲ್ಲ, ಮೈಸೂರಿನ ಹಲವು ಕಡೆ ಇವತ್ತು ದಾಳಿಯಾಗುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ. ಸಿಎಂ ಆಪ್ತ ರಾಕೇಶ್ ಪಾಪಣ್ಣಗೆ ಇಡಿ ಶಾಕ್ ಕೊಡ್ತು. ಯಾರಿ ಪಾಪಣ್ಣ? ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ರಾಕೇಶ್ ಪಾಪಣ್ಣ. ಮೈಸೂರಿನ ಹಿನಕಲ್ ಗ್ರಾಮದಲ್ಲಿದೆ ಇವರ ನಿವಾಸ. ಅಲ್ಲಿ ಇಡಿ ದಾಳಿಯಾಗಿದೆ. ಮನೆಯಲ್ಲೇ ರಾಕೇಶ್ ಪಾಪಣ್ಣ ಕೂರಿಸಿಕೊಂಡು ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. 5ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳಿಂದ ಶೋಧ ನಡೆದಿದೆ, ತನಿಖೆಯಾಗಿದೆ. ಈ 50-50 ಅನುಪಾತದ ಹಗರಣ ಏನಿದೆ, ಆ ಹಗರಣದಲ್ಲಿ ಪ್ರಮುಖವಾಗಿ ರಾಕೇಶ್ ಪಾಪಣ್ಣ ಹೆಸರು ಕೂಡ ಕೇಳಿಬಂದಿದೆ. 50-50 ನಿಯಮದಡಿ 20ಕ್ಕೂ ಹೆಚ್ಚು ನಿವೇಶನವನ್ನು ರಾಕೇಶ್ ಪಡ್ಕೊಂಡಿದ್ದಾರೆ. ರಾಕೇಶ್ ಪಾಪಣ್ಣ ಕುಟುಂಬದಿಂದ 10 ಗುಂಟೆ ಜಾಗವನ್ನ ಸಿಎಂ ಸಿದ್ದರಾಮಯ್ಯನವರು ಪಡ್ಕೊಂಡಿದ್ರು. ಆ 10 ಗುಂಟೆ ಜಾಗದಲ್ಲೇ ಸಿಎಂ ಮನೆ ಕೂಡ ಕಟ್ಟಿದ್ದಾರೆ. ಸಿಎಂ ಪತ್ನಿ ಕೇಸ್ನಲ್ಲೂ ಕೂಡ ರಾಕೇಶ್ ಪಾಪಣ್ಣ ಹೆಸರು ಕೇಳಿ ಬಂದಿತ್ತು. ಆರೋಪ ಕೇಳಿ ಬಂದ್ಮೇಲೆ ಆ ಮನೆ ಸಿದ್ದರಾಮಯ್ಯನವರು ಮಾರಿರ್ತಾರೆ. ಈ ಎಲ್ಲ ಘಟನಾವಳಿಗಳು, ರಾಕೇಶ್ ಪಾಪಣ್ಣ ಅವರ ಪಾತ್ರ ಏನು ಎನ್ನುವ ಪ್ರಮುಖ ಪ್ರಶ್ನೆಯನ್ನು ಹುಟ್ಟಾಕುತ್ತೆ. ಆ ಹಿನ್ನೆಲೆಯಲ್ಲೇ ಇಡಿ ಅಧಿಕಾರಿಗಳು ರೇಡ್ ಮಾಡಿ ಶೋಧವನ್ನು ನಡೆಸಿದ್ದಾರೆ. ಈ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಧು. ಈಗ ಸಂಪರ್ಕದಲ್ಲಿದ್ದಾರೆ ಮಧು. ನಿನ್ನೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ಹಲವು ಕಡೆಗಳಲ್ಲಿ ದಾಳಿ ನಡೆಸಿ ಶೋಧ ನಡೆಸ್ತಾ ಇದ್ದಾರೆ. ಅದರಲ್ಲೂ ಸಿಎಂ ಆಪ್ತ ರಾಕೇಶ್ ಪಾಪಣ್ಣ, ಈತನ ಪಾತ್ರ ಏನು, ಈ ದಾಳಿ ವೇಳೆ ಏನೇನು ಸಿಕ್ಕಿದೆ, ಏನು ಮಾಹಿತಿ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಏನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಏನಿದೆ, ಭ್ರಷ್ಟಾಚಾರವನ್ನು ಈಗ ಬಯಲಿಗೆಳಿಲಿಕ್ಕೆ ಇಡಿ ಅಧಿಕಾರಿಗಳು ಟೊಂಕ ಕಟ್ಟಿ ನಿಂತಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಯಾವಾಗ ಇಡಿ ತನ್ನ ಸುಪರ್ದಿಗೆ ಮೂಡ ತನಿಖೆಯನ್ನು ಪಡ್ಕೊಳ್ತೋ ಅಲ್ಲಿಂದನೂ ಕೂಡ ಶರವೇಗದಲ್ಲಿ ತನಿಖೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಈಗಾಗಲೇ ಕೂಡ ಮೂಡ ಕಚೇರಿ ಮೇಲೆ ದಾಳಿ ಮಾಡಿದಂಥವರು ಅಧಿಕಾರಿಗಳ ಮನೆ ಮೇಲೂ ಕೂಡ ರೇಡ್ ಮಾಡಿ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ತಲಾಶೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ನಿನ್ನೆ ನಡೆದಿರತಕ್ಕಂಥ ಬಹು ದೊಡ್ಡ ಬೆಳವಣಿಗೆಯಲ್ಲಿ ಏನು, ಮಂಜುನಾಥ್ ಅಂತೇಳಿ ಬಿಲ್ಡರ್ ಇದ್ರು, ಬಿಲ್ಡರ್ಗೆ ಸಂಬಂಧಪಟ್ಟಂತಹ ಮನೆಗಳು ಮತ್ತು ಕಚೇರಿಗಳ ಮೇಲೆ ಬೆಂಗಳೂರು ಮತ್ತು ಮೈಸೂರಿನಲ್ಲಿ ದಾಳಿಗಳಾಗಿರ್ತಕ್ಕಂಥದ್ದು, ಜೊತೆಗೆ 50-50 ಹಗರಣದಲ್ಲಿ ಕೇಳಿ ಬಂದಿರತಕ್ಕಂಥ ವ್ಯಕ್ತಿಗಳೇನಿದ್ದಾರೆ ಆ ವ್ಯಕ್ತಿಗಳ ಮನೆಗಳ ಮೇಲೂ ಕೂಡ ದಾಳಿಯಾಗಿರ್ತಕ್ಕಂಥದ್ದು. ಭಾಳ ಪ್ರಮುಖವಾಗಿ ಹೇಳೋದಾದರೆ ಸಿದ್ದರಾಮಯ್ಯನವರ ಬಲಗೈ ಬಂಟ ಅಂತಲೇ ಕೇಳಿ ಕಳಿಸ್ಕೊಳ್ಳುವಂತಹ ಮೈಸೂರಿನ ಇಂಕಲ್ನ ಪಾಪಣ್ಣ ಏನಿದ್ದಾರೆ ಅವರ ಮನೆಯ ಮೇಲೆ ದಾಳಿಯಾಗಿರ್ತಕ್ಕಂಥದ್ದು. ಪಾಪಣ್ಣ ನಿವಾಸದ ಮೇಲೆ ನಿನ್ನೆ ಬೆಳಗ್ಗೆ 7 ಗಂಟೆಯಿಂದ ದಾಳಿ ನಡೆಸಿರ್ತಕ್ಕಂಥ ಇಡಿ ಅಧಿಕಾರಿಗಳು ಇನ್ನೂ ಕೂಡ ದಾಳಿಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಮನೆಯಲ್ಲಿ ಇಂಕಲ್ ಪಾಪಣ್ಣ ಮತ್ತು ಅವರ ಮಗ ರಾಕೇಶ್ ಪಾಪಣ್ಣ ಇಬ್ಬರನ್ನೂ ಕೂಡ ವಿಚಾರಣೆಗೆ ಒಳಪಡಿಸುವಂತಹ ಕೆಲಸವನ್ನು ಅವ್ರು ಮಾಡಿರ್ತಕ್ಕಂಥದ್ದು. ಇನ್ನು ರಾಕೇಶ್ ಪಾಪಣ್ಣ ವಿಚಾರಕ್ಕೆ ಬರೋದಾದರೂ ಕೂಡ 50-50 ಹಗರಣ ಏನಿತ್ತು, ಹಗರಣದಲ್ಲಿ ಆತರಿಗೂ ಕೂಡ 50-50 ನಿಯಮದಲ್ಲಿ ಸೈಟ್ ಕಳುವಾಗಿರ್ತಕ್ಕಂತಹ ದಾಖಲಾತಿಗಳು ಕೂಡ ಬಿಡುಗಡೆಯಾಗಿದ್ವು. ಮುಖ್ಯವಾಗಿ ಹೇಳೋದಾದರೆ ಇಂಕಲ್ ಗ್ರಾಮದಲ್ಲೇ ಕೂಡ ವಿಜಯನಗರ 2ನೇ ಹಂತದ ಬಡಾವಣೆಯ ಸಂದರ್ಭದಲ್ಲಿ ಭೂಮಿ ಕಳ್ಕೊಂಡಂತಹ ವಿಚಾರವನ್ನು ಮುಂದಿಟ್ಕೊಂಡು ಆತ 50-50 ನಿಯಮದಲ್ಲಿ ಸುಮಾರು 20ಕ್ಕೂ ಹೆಚ್ಚು ನಿವೇಶನಗಳನ್ನು ಪಡ್ಕೊಂಡಿದ್ರು. ಆ ವಿಚಾರವಾಗಿಯೂ ಕೂಡ ಸಾಕಷ್ಟು ದೂರುಗಳು ಬಂದಿದ್ವು. ಇದರ ಹಿನ್ನೆಲೆಯಲ್ಲೇ ಕೂಡ ಈಗ ಅವರ ಮನೆಯನ್ನು ರೇಡ್ ಮಾಡಿ ಅಧಿಕಾರಿಗಳು ತಲಾಶೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕೇವಲ 50-50 ನಿಯಮದಲ್ಲಾದಂತಹ ಕೇವಲ ಒಂದು ಪ್ರಕರಣ ಅಷ್ಟೇ ಅಲ್ಲ, ವಿಜಯನಗರ 2ನೇ ಹಂತದಲ್ಲಿ 30 ಗುಂಟೆ ಜಮೀನಿಗೆ ಸಂಬಂಧಪಟ್ಟಂತೆ ಡಿನೋಟಿಫೈ ಮಾಡ್ತಿದ್ದಂಥ ಪ್ರಕರಣ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಅಂದು ಅಧಿಕಾರದಲ್ಲಿದ್ದಂಥ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇನಿದ್ದಾರೆ ಅವರ ಮೂಲಕವಾಗಿ ಪ್ರಭಾವವನ್ನು ಬಳಸಿದ್ರು ಅನ್ನೋದು ಕೂಡ ಅವ್ರ ಮೇಲೆ ಆರೋಪ ಇತ್ತು. ಅದಕ್ಕೆ ಕಿಕ್ಬ್ಯಾಕ್ ಆಗಿ 30 ಗುಂಟೆ ಜಮೀನನ್ನು
ಡಿನೋಟಿಫೈ ಅಂದ್ರೆ ಮೂಡಾದಿಂದ ಕೈ ಬಿಡಿಸಿಕೊಂಡಂತ ಫಲವಾಗಿಯೇ ಕೂಡ ಕಿಕ್ ಬ್ಯಾಕ್ ಆಗಿ ಅವರಿಗೆ 10 ಗುಂಟೆ ಭೂಮಿಯನ್ನ ಕೊಟ್ಟಿದ್ರು ಅನ್ನೋದು ಕೂಡ ಇವರ ಮೇಲೆ ಆರೋಪ ಇದೆ ಅಂದ್ರೆ ಸಾಕಷ್ಟು ಗುರುತರ ಆರೋಪಗಳು ರಾಕೇಶ್ ಪಾಪಣ್ಣ ಮತ್ತೆ ಅವರ ತಂದೆ ಇಂಕಲ್ ಪಾಪಣ್ಣ ಏನಿದ್ದಾರೆ ಅವರ ಮೇಲೆ ಇರತಕ್ಕಂತದ್ದು ಇದರ ಹಿನ್ನೆಲೆಯಲ್ಲಿ ನೆನ್ನೆಯಿಂದನೂ ಕೂಡ ಇಡಿ ಅಧಿಕಾರಿಗಳು ಇಂಕಲ್ ಪಾಪಣ್ಣ ಅವರ ಮನೆಯಲ್ಲೇ ಕೂಡ ಬೀಡು ಬಿಟ್ಟಿದ್ದಾರೆ ನೆನ್ನೆ ಬೆಳಗ್ಗೆ 7 ಗಂಟೆಗೆ ಶುರುವಾದಂತ ಒಂದು ತನಿಖೆ ಏನಿತ್ತು ಮಧ್ಯರಾತ್ರಿವರೆಗೂ ಕೂಡ ನಡೆಯಿತು ಅದಾದ ನಂತರದಲ್ಲಿ ಮನೆಯಲ್ಲೇ ಉಳಿದುಕೊಂಡಿದ್ದಂತ ಅಧಿಕಾರಿಗಳು ಏನಿದ್ರು ಈಗ ಮತ್ತೆ ಬೆಳಗ್ಗೆಯಿಂದನೂ ಕೂಡ ಮತ್ತಷ್ಟು ವಿಚಾರಣೆ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ ಇನ್ನು ಇಡಿ ಪ್ರಕರಣದಲ್ಲಿ ಕೇವಲ ಇಂಕಲ್ ಪಾಪಣ್ಣ ಅಷ್ಟೇ ಅಲ್ಲ ಅವರ ಕುಟುಂಬ ಅಷ್ಟೇ ಅಲ್ಲ ಏನು ಮಂಜುನಾಥ್ ಅವರು ಇರಬಹುದು ಅದೇ ರೀತಿಯಾಗಿ ಮತ್ತೊಬ್ಬ ಬಿಲ್ಡರ್ ಅಂದ್ರೆ ಮೂಡಾದಲ್ಲಿ ಸಾಕಷ್ಟು ವ್ಯವಹಾರಗಳನ್ನು ಮಾಡಿರತಕ್ಕಂತ ಮತ್ತೊಬ್ಬ ಬಿಲ್ಡರ್ ಏನಿದ್ದಾರೆ ಎಂಎಂಜಿ ಕನ್ಸ್ಟ್ರಕ್ಷನ್ ಅಂತ ನೀವು ಇಲ್ಲಿ ಗಮನಿಸಬಹುದು ವಿಜುವಲ್ ನಲ್ಲಿ ಎಂಎಂಜಿ ಕನ್ಸ್ಟ್ರಕ್ಷನ್ ನ ಮಾಲೀಕ ಏನಿದ್ದಾರೆ ಅವರ ಜೈರಾಮ್ ಏನಿದ್ದಾರೆ ಅವರ ಕಚೇರಿ ಮೇಲೆ ಕೂಡ ಏಕೈಕ ದಾಳಿ ಮಾಡಿರತಕ್ಕಂತದ್ದು ಒಂದು ಕೋಂಪು ನಗರದಲ್ಲಿ ಇರತಕ್ಕಂತ ಕಚೇರಿ ಇರಬಹುದು ಮತ್ತೆ ಅವರ ಮನೆ ಇರಬಹುದು ಅಲ್ಲಿ ದಾಳಿ ಮಾಡಿರತಕ್ಕಂತ ಇಡಿ ಅಧಿಕಾರಿಗಳು ಅಲ್ಲೂ ಕೂಡ ಸಾಕಷ್ಟು ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡುತ್ತಿದ್ದಾರೆ ಈ ಜೈರಾಮ್ ವಿಚಾರಕ್ಕೆ ಬರೋದಾದರೂ ಕೂಡ ಇವರು ಕೂಡ 50-50 ನಿಯಮದಲ್ಲಿ ಸಾಕಷ್ಟು ನಿವೇಶನಗಳನ್ನು ಪಡೆಕೊಂಡಿರತಕ್ಕಂತದ್ದು ಬೆಳಕಿಗೆ ಬಂದಿದೆ ಅದೇ ರೀತಿಯಾಗಿ ಏನು ಬದಲಿ ನಿವೇಶನಗಳ ವಿಚಾರ ಆಯಿತು ಆ ಒಂದು ವಿಚಾರದಲ್ಲೂ ಕೂಡ ಅಕ್ರಮವಾಗಿ ನಿವೇಶನಗಳನ್ನು ಪಡೆಕೊಂಡಿದ್ದಾರೆ ಜೊತೆಗೆ ಇವರು ಮಾಡತಕ್ಕಂತ ಲೇಔಟ್ ಗಳೇನಿದ್ವು ಲೇಔಟ್ ಗಳಲ್ಲಿ ತಪ್ಪು ತಪ್ಪು ಲೆಕ್ಕಗಳನ್ನು ತೋರಿಸಿ ಸರ್ಕಾರಕ್ಕೆ ಆರ್ಥಿಕ ನಷ್ಟವನ್ನು ಉಂಟು ಮಾಡಿದ್ದಾರೆ ಅನ್ನೋದು ಇವರ ಮೇಲೆ ಇರತಕ್ಕಂತ ಗುರುತರವಾದ ಆರೋಪ ಪ್ರತಿಮಾ ಎಸ್ ಮಧು ಹಾಗೆ ಸಂಪರ್ಕದಲ್ಲಿರಿ ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ ಈ ಮಧ್ಯೆ ಸಿದ್ದರಾಮಯ್ಯ ಅವರಿಗೂ ನೋಟಿಸ್ ಕೊಡೋದಕ್ಕೆ ಇಡಿ ತಯಾರಿ ನಡೆಸಿ ನವೆಂಬರ್ ಮೊದಲ ವಾರದಲ್ಲಿ ಹಾಗಿದ್ರೆ ಸಿಎಂ ಗೆ ಇಡಿ ನೋಟಿಸ್ ಮೂಡಾ ಮೇಲೆ ದಾಳಿ ನಡೆಸಿ ಇಡಿಗಿಂತ ದಾಖಲೆಗಳನ್ನು ಸಂಗ್ರಹ ಆಗಿರುವಂತದ್ದು ಮೂಡಾ ಮೇಲೆ ದಾಳಿ ನಡೆದಾಗ ಸಾಕಷ್ಟು ದಾಖಲೆಗಳ ಸಂಗ್ರಹ ಆಗಿದೆ ಅದರ ಪರಿಶೀಲನೆಯಾಗಿದೆ ಸೈಟ್ ಮಾರಾಟ ಮಾಡಿದವರು ಜಮೀನು ನೀಡಿದವರ ವಿಚಾರಣೆ ಜೊತೆಗೆ ಸಿದ್ದರಾಮಯ್ಯ ಹಾಗೂ ಈಗ ಕುಟುಂಬದವರಿಗೆ ಇಡಿ ಕುಣಿಕೆಯ ಭೀತಿ ಕಾಡ್ತಾ ಸಿಎಂ ಆಪ್ತ ರಾಕೇಶ್ ಪಾಪಣ್ಣ ಬಿಲ್ಡರ್ ಮಂಜುನಾಥ್ಗೆ ಇಡಿ ಗ್ರಿಲ್ಲಿಂಗ್ ನಡೆದಿದೆ ನೆನೆ ದಾಳಿ ಆಯಿತು ಬಿಲ್ಡರ್ ಮಂಜುನಾಥ್ ಮನೆ ಮೇಲೆ ಜೊತೆಗೆ ಸಿಎಂ ಆಪ್ತ ರಾಕೇಶ್ ಪಾಪಣ್ಣ ಮನೆ ಮೇಲೆ ಇನ್ನೂ ಶೋಧ ಮುಂದುವರೆದಿದೆ ವಿಚಾರಣೆ ನಡೀತಾ ಇದೆ ಜೊತೆಗೆ ಮೂಡ ಮಾಜಿ ಆಯುಕ್ತರಾದಂತಹ ನಟೇಶ್ ಮತ್ತು ದಿನೇಶ್ ಕುಮಾರ್ ಮನೆ ಮೇಲೂ ಕೂಡ ಇಡಿ ದಾಳಿಯಾಗಿದೆ ಇವರೆಲ್ಲರ ವಿಚಾರಣೆಯನ್ನು ಮುಗಿಸಿ ಸಿಎಂ ಮತ್ತವರ ಕುಟುಂಬಸ್ಥರ ವಿಚಾರಣೆಗೆ ಇಡಿ ತಯಾರಿ ನಡೆಸಿದ್ಯಾ ನವೆಂಬರ್ ಮೊದಲ ವಾರದಲ್ಲೇ ಮುಖ್ಯಮಂತ್ರಿಗಳಿಗೆ ಇಡಿ ನೋಟಿಸ್ ಕೊಡುತ್ತ ಬೈ ಎಲೆಕ್ಷನ್ ಹೊತ್ತಲ್ಲಿ ಸಿಎಂ ಇಡಿ ಕುಣಿಕೆಯನ್ನು ಎಸೆಯೋದಕ್ಕೆ ಸಿದ್ಧತೆಗಳಾಗಿದೆಯಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್